ಹ್ಮ್ ಅದಾಗಲ್ಲ ಇಲ್ಲಿ ಪುಲ್ಕೇಶಿ ನಗರ ಬೆಂಗಳೂರಲ್ಲಿ ಅತಿ ಹೆಚ್ಚು ಲಡಲಿಗೆ ಗೆದ್ದಂತಹ ಅಖಂಡ ಶ್ರೀನಿವಾಸ ಮೂರ್ತಿ ಅಖಂಡ ಮೂರ್ತಿ ಎರಡ್ ಸಾವಿರದ ಹದಿಮೂರಲ್ಲಿ ಜೆ ಡಿ ಎಸ್ ಎಂ ಎಲ್ ಎ ಹದಿನೆಂಟಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಇವರು ಮನೆಗೆ ಬೆಂಕಿ ಹಾಕ್ಸಿದ್ರು ಅಂತ ಆರೋಪ ಇದೆ ಸಂಪತ್ ರಾಜ್ ಇವರದೇ ಪಕ್ಷದ ಸಿ ವಿರಾಮನಗರ ಸ್ವತಂತ್ರ ಸಂಪತ್ ರಾಜ್ ಸಂಪತ್ ರಾಜ್ ಡಿ ಕೆ ಶಿವಕುಮಾರ್ ಶಿಷ್ಯ ಅವ್ರಿಗೆ ಇಲ್ಲಿ ಟಿಕೆಟ್ ಕೊಡಿಸ್ಬೇಕು ಅನ್ನೋ ಲೆಕ್ಕಾಚಾರ ಎಲ್ಲ ಭಾಳ ಸೌಂಡ್ ಆಗಿತ್ತು ಬಟ್ ಈ ಬಾರಿ ಅಖಂಡ ಶ್ರೀನಿವಾಸ ಮೂರ್ತಿ ಕಾಂಗ್ರೆಸ್ ಇಂದ ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ಗಾಗಿ ಮತ್ತೊಬ್ಬ ಮಾಜಿ ಶಾಸಕ ಪ್ರಸನ್ನ ಕುಮಾರ್ ಕೂಡ ಟ್ರೈ ಮಾಡ್ತಾ ಇದಾರೆ ಬಿಜೆಪಿಯಿಂದ ಪ್ರಮೋದ್ ಜೆ ಡಿ ಎಸ್ ಇಂದ ಇನ್ನೂ ಆಚೆ ಈಚೆ ಯಾರು ಅಂತ ತೋರಿಸ್ತಾ ಇಲ್ಲ ಎಂಬತ್ತೊಂದು ಸಾವಿರ ನಡೆಯಲು ಗೆದ್ದಿದ್ರು ಡಿ ಕೆ ಶಿವಕುಮಾರ್ ತನ್ನ ಆಪ್ತ ಸಂಪತ್ ರಾಜ್ಗೆ ಟಿಕೆಟ್ ಕೊಡಿಸುವ ಉದ್ದೇಶಕ್ಕೋಸ್ಕರ ಅವಾಯ್ಡ್ ಬಟ್ ಇಲ್ಲಿ ಜಮೀರ್ ಪ್ರಬಲ್ ಬಾಗ್ ಪರವಾಗಿ ನಿಂತಿದ್ದಾರೆ ಬೇರೆ ಪಾರ್ಟಿ ಅವರು ಗಲಾಟಿ ಮಾಡ್ಕೊಳ್ಳೋದು ನೋಡ್ಕೊಂಡಿದ್ವಿ ಅವರದೇ ಪಾರ್ಟಿ ಎಮ್ ಎಲ್ ಎ ಮನೆಗೆ ಬೆಂಕಿ ಇಟ್ಟು ಗಲಾಟಿ ಸಂಚು ಮಾಡುವಂತ ಲೆಕ್ಕಾಚಾರ ಕಾಂಗ್ರೆಸ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಅಖಂಡ ಶ್ರೀನಿವಾಸ ಮೂರ್ತಿ ಡಿ ಕೆ ಶಿವಕುಮಾರ್ ಗಿಂತ ಹೆಚ್ಚು ಲಡಲ್ ಗೆದ್ದಂತ ಶಾಸಕ ಡಿ ಕೆ ಶಿವಕುಮಾರ್ ಗಿಂತ ಡಿ ಕೆ ಶಿವಕುಮಾರ್ ಲೀಡು ಎಪ್ಪತ್ತೊಂಬತ್ ಸಾವಿರ ಚಿಲ್ದ್ರೆ ಡಿ ಕೆ ಶಿವಕುಮಾರ್ ಗಿಂತ ಎರಡ್ ಸಾವಿರ ಜಾಸ್ತಿ ಹೌದು ಗೆದ್ದವರು ಪ್ರಸನ್ನ ಕುಮಾರ್ ಸೊ ಪ್ರಸನ್ನ ಕುಮಾರ್ ಕ್ಲಿಯರ್ ಕಟ್ ಬಿಜೆಪಿಗೆ ಟೇವಣಿ ಬರಲ್ಲ ಇಲ್ಲಿ ಕುಮಾರ್ ಅಲ್ಲ ಅಖಂಡ 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 ಎಂಬತ್ನಾಕ ಎಂಬತ್ತೊಂದು ಸಾವಿರ ಗೆದ್ರು ಸುರೇಶ್ ಬೇಕರ್ ಬೆಟ್ಟಿಂಗ್ ಇಲ್ಲಿ ಕಟ್ಟಬೇಕು ಬಿಜೆಪಿಗೆ ಠೇವಣಿ ಬರ್ಲಾ ಇಲ್ಲಿ ಠೇವಣಿ ಬರಲಾ ಇಲ್ಲಿ ಬೆಂಗಳೂರು ಬಿಜೆಪಿ ಠೇವಣಿ ಪಡೆಯದ ಕ್ಷೇತ್ರ ಅಂದ್ರೆ ಅದು ಸೆಕೆಂಡ್ ಪ್ಲೇಸ್ ಜೆಡಿಎಸ್ ಠೇವಣಿ ಬರದ ಕ್ಷೇತ್ರ ಪುಲ್ಕೇಶಿ ನಗರ ಬಿಜೆಪಿಗೆ ಬಟ್ ಇಲ್ಲಿ ಕಾಂಗ್ರೆಸ್ ಮುನ್ನಡೆ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈ ಸರ್ ಎಸ್ ಟಿ ಪಿ ಕ್ಯಾಂಡಿಡೇಟ್ ಹಾಕ್ಬಹುದು ಇಲ್ಲಿ ಹಾಕಿದ್ರೆ ಅಂತರ ಕಡಿಮೆ ಆಗತ್ತೆ ಹೊರತು ಅಖಂಡ ಕಾಂಗ್ರೆಸ್ ಇಂದ ಸಾಧಿಸ್ತಾರೆ ಟಿಕೆಟ್ ಕೊಡ್ತಾರೆ ಮಾಡ್ತಾರೆ ಕೊಟ್ಟಿಲ್ಲ ಅಂದ್ರೆ ಜಮೀರ್ ಇಂಡಿಪೆಂಡೆಂಟ್ ಆಗಿ ಹಾಕ್ಸ್ಬಿಟ್ಟು ಗೆಲ್ಸ್ಕೊತಾರೆ ಯಾಕಂದ್ರೆ ಇದು ಜಮೀರ್ ಹ್ಯಾಂಡ್ ಜಮೀರ್ ಆಪ್ತ ಹಂಗೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ ಪ್ರತಿದಿನ ಒಂದ್ ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡ